हेलो स्टूडेंट्स वेरी गुड मॉर्निंग कली कन्न बुक मकलून होतन जानतन होत अंद्रे आडु नोड्री होतन जानतन होत तोळ मत मूरु प्राणिगळु बर्तवे होत अंद्रे आडु मन हर नोड़ीरल आडु कुरी मेके टगर आडु अंद्रे आडु अंत ना तगोंडिद्वि इल्लि होत अंद्रे नोड्री एनु कोट्टिद्दारे लेसन कोट्टिद्दारे ಒಂದು ಗುಡ್ಡದ ತಪ್ಪಲಿನಲ್ಲಿ ಹೋತ ಒಂದು ತನ್ನಷ್ಟಕ್ಕೆ ತಾನು ಹುಲ್ಲು ಮೇಯುತ್ತಿತ್ತು ಹೋತ ಅಂದ್ರೇನು ಆಡು ತನ್ನ ಪಾಡಿ ತಾನು ಬೆಟ್ಟದಲ್ಲಿ ಗುಡ್ಡದಲ್ಲಿ ಹುಲ್ಲು ಮೇಯತಾ ಇತ್ತು ಇದ್ದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಏನೋ ಸದ್ದಾಯಿತು ಆಗ ಹೋತ ತಿರುಗಿ ನೋಡಿತು ಅಲ್ಲೊಂದು ತೋಳ ನಿಂತಿತ್ತು ಅದು ಇನ್ನೇನು ಹೋತನ ಮೇಲೆ ಹಾರಲು ಸಿದ್ಧವಾಗಿತ್ತು ಈಗ ಹುಲ್ಲು ಮೇಯುತ್ತಿದ್ದ ನೋಡಿದ್ರಲ್ಲ ಆಡು ಮೇಕೆಯಲ್ಲ ಹುಲ್ಲು ಮೇಯತಾ ಇತ್ತು ಗುಡ್ಡ ತಪ್ಪದಲ್ಲಿ ಅದಕ್ಕೆ ಸೌಂಡ್ ಆಗುತ್ತೆ ಹಿಂದಡೆಯಿಂದ ನಮಗೆ ಯಾರು ಹಿಂದಡೆ ಬಂದು ನೋಡ್ತಿರಲ್ಲ ತಿರುಗಿ ಆತರ ಹೋತಕ್ಕೆ ಬಹಳ ಹೆದರಿಕೆಯಾಯಿತು ಆದರೆ ಹೇಗಿದ್ದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತನ್ನ ಬುದ್ಧಿವಂತಿಕೆಯಿಂದ ಮಾತ್ರ ಜೀವ ಉಳಿಸಿಕೊಳ್ಳಬಹುದು ಎಂದು ಯೋಚಿಸಿದ ಹೋತ ಹುಲ್ಲು ಮೇಯುವುದನ್ನು ಮುಂದುವರೆಸಿತು ಅದು ನರಿ ತೋಳ ಹಿಂದೆ ಬಂದು ನಿಂತಿತ್ತು ನಮ್ಮ ಇಲ್ಲಿ ಜಂಪ್ ಮಾಡಬೇಕು ಆಡಿನ ಮೇಲೆ ಅವಾಗ ಆಡಿ ನಮ್ಮ ಮನಸ್ಸಿಗುತ್ತೆ ಅದು ಹೆಂಗಿದ್ರು ನನ್ನ ಮೇಲೆ ಜಂಪ್ ಮಾಡ್ತಿದ್ದೆ ನಾನು ಓಡೋಗಕ್ಕಂತೂ ಆಗಲಿಲ್ಲ ಏನಾದರೂ ಪ್ಲಾನ್ ಮಾಡಬೇಕು ಅಂತೇಳಿ ಅದು ತೋಳನ ನೋಡಿದ್ರೇನು ನೋಡಲಾರ್ದನೂ ಹುಲ್ಲು ಮೇಯ್ಕೊತ ನಿಂತಿರುತ್ತೆ ಹೋತ ಹುಲ್ಲು ಮೇಯುವುದನ್ನು ಮುಂದುವರೆಸಿತು ತೋಳ ಎಷ್ಟೇ ಹತ್ತಿರ ಬಂದರೂ ಅದು ಅದರ ಕಡೆಗೆ ಮುಖ ತಿರುಗಿಸಿಯೂ ನೋಡಲಿಲ್ಲ ಇದರಿಂದ ತೋಳಕ್ಕೆ ಸ್ವಲ್ಪ ಸಂಶಯವಾಯಿತು ಅದು ಈವರೆಗೂ ಹೋತವನ್ನು ಕಂಡಿರಲಿಲ್ಲ ಆದ್ದರಿಂದ ಈ ಪ್ರಾಣಿಯ ಪರಿಚಯವನ್ನು ಮೊದಲು ಮಾಡಿಕೊಂಡು ಅನಂತರ ಅದನ್ನು ಕೊಲ್ಲುವುದು ಸೂಕ್ತವೆಂದು ತೋಳ ಯೋಚಿಸಿದು ತೋಳಕ್ಕೆ ಡೌಟ್ ಬರ್ತಿತ್ತು ಇದು ಆಡನ್ನು ನೋಡಿಬಿಟ್ಟು ಸುಮ್ಮನೆ ಇಂತೆಲ್ಲ ಓಡಿ ಹೋಗಿಲ್ಲ ಅಲ್ಲ ಇದು ಯಾವುದೋ ಹೊಸ ಪ್ರಾಣಿ ಇರಬೇಕು ಫಸ್ಟ್ ಅದನ್ನು ಮಾತಾಡಿಸಿ ಫ್ರೆಂಡ್ ಮಾಡ್ಕೊಳ್ಳೋಣ ಅದು ಹೋತದ ಬಳಿಗೆ ಬಂದು ನೀನು ಯಾರು ಎಂದು ಪ್ರಶ್ನಿಸಿತು ಹೋತನ ಕೇಳುತ್ತದ ತೋಳ ಬಂದು ಹೋತ ತಲೆಯನ್ನು ಮೇಲೆತ್ತಿ ನನ್ನ ಹೆಸರನ್ನು ಕೇಳಿಲ್ಲವೇ ನೀನು ನಾನು ಬೆಟ್ಟದ ಹೋತ ಎಂದಿತ್ತು ನನ್ನ ಹೆಸರು ನಿನಗೆ ಗೊತ್ತಿಲ್ಲ ನಾನು ಬೆಟ್ಟದ ಹೋತ ಅಂತ ಹೇಳುತ್ತೆ ಹೋತನ ಕೊಂಬನ್ನು ತೋರಿಸಿ ತೋಳ ಅದೇನು ಎಂದು ಕೇಳಿತು ಇಲ್ಲಿ ಹೋತ ಇದೆ ನೋಡಿ ಮಕ್ಕಳ ಪಿಕ್ಚರ್ ಇಲ್ಲಿ ಹೋತ ಊಲ್ಫು ಫಾಕ್ಸ್ ಇದು ಇಲ್ಲಿದೆ ಅಲ್ಲ ಇದಕ್ಕೆ ಕೊಂಬು ಇದನ್ನು ನೋಡಿಬಿಟ್ಟು ತೋಳ ಕೇಳುತ್ತೆ ಏನದು ನಿಂದು ಕೊಂಬ ಅಂತೇಳಿ ಅದು ನನ್ನ ಕತ್ತಿ ಎಂದಿತ್ತು ಹೋತ ಇದು ಕೊಂಬನ್ನು ನೋಡಿಬಿಟ್ಟು ಇದು ನನ್ನ ಕತ್ತಿ ಅಂತ ಹೇಳ್ತದೆ ಹೋತದ ಬಾಲವನ್ನು ತೋರಿಸಿ ತೋಳ ಅದೇನು ಎಂದು ಪ್ರಶ್ನಿಸಿತು ನನ್ನ ಶತ್ರುವನ್ನು ಹಿಡಿಯಲು ಇರುವ ಹಗ್ಗ ಎಂದಿತ್ತು ಇದು ಕೊಂಬಿನ ನೋಡಿಬಿಟ್ಟು ಇದು ನಂದು ಏನಂತ ಹೇಳಿತದು ತೋರಿಸಿ ಕತ್ತಿ ಅಂತ ಹೇಳ್ತದದು ಬಾಲನ ತೋರಿಸ್ಬಿಟ್ಟಿತ್ತು ನಂದು ಹಗ್ಗ ಯಾರನ್ನ ಹಿಡ್ಕೊಳಕ್ಕೆ ಬಂದರೆ ಆ ಹಗ್ಗದಿಂದ ಅವ್ರನ್ನ ಕಟ್ಟ ಹಾಕ್ತೀನಿ ಅನ್ನೋ ಲೆಕ್ಕದಲ್ಲಿ ಅದು ಹೇಳಿತ್ತು ಹೋತದ ಗಡ್ಡವನ್ನು ತೋರಿಸಿ ತೋಳ ಅದೇನು ಎಂದಿತ್ತು ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಒರೆಸಿಕೊಳ್ಳಲಿರುವ ಬಟ್ಟೆ ಎಂದು ಹೇಳಿತ್ತು ಹೋತ ಏನು ಹೇಳ್ತದದು ನಂದು ಮೇಲೆ ಇದೆಲ್ಲಿದು ನಂದು ಕತ್ತಿ ಇದು ಬಾಲ ಬಂದುಬಿಟ್ಟು ನಂದು ಹಗ್ಗ ಮತ್ತು ಇಲ್ಲಿ ಗಡ್ಡ ಬಂದಿತ್ತಲ್ಲ ಇದೇನಿದು ನಂದು ಊಟ ತಿಂದ ಮೇಲೆ ಯಾರ್ದಾದ್ರು ಪ್ರಾಣಿನ ತಿಂದ ಮೇಲೆ ಬಾಯಿಯೆಲ್ಲ ಇದಾಗಿರ್ತಲ್ಲ ಅದನ್ನು ಒರೆಸ್ಕೊಳ್ಳೋಕ್ಕೆ ಇರುವ ಬಟ್ಟೆ ಅಂತ ಹೇಳುತ್ತೆ ಅದು ನೆಕ್ಸ್ಟ್ ಇದನ್ನು ಕೇಳಿದ ತೋಳ ಹೆದರಿ ಓಡಿ ಕಾಡನ್ನು ಸೇರಿತು ಅಯ್ಯೋ ಆತನ ಹತ್ರ ಕತ್ತರಿ ಇದೆ ಹಗ್ಗ ಇದೆ ಆಮೇಲೆ ಬಾಯಿ ಒರೆಸ್ಕೊಳ್ಳೋಕ್ಕೆಲ್ಲ ಮಾಂಸದೆಲ್ಲ ಇದ್ದಿದೆ ಅವನ ಹತ್ರ ಬ್ಯಾಡಪ್ಪ ಅಂತೇಳಿ ಅದು ಓಡೋಗ್ಬಿಡುತ್ತೆ ಅಲ್ಲಿ ಅದಕ್ಕೆ ಒಂದು ನರಿ ಎದುರಾಯಿತು ತೋಳಗ ನರಿ ಸಿಗುತ್ತೆ ಏಕೆ ತೋಳಣ್ಣ ಈಕೆ ಹೆದರಿ ಕಂಗಲಾಗಿ ಓಡಿ ಹೋಗುತ್ತಿದೆಯಲ್ಲ ಎಂದು ನರಿ ಕೇಳಿತು ನರಿ ಬಂದ್ಬಿಟ್ಟು ತೋಳಗ ಯಾಕೆ ಹಿಂಗೆ ಎದುರುಕೊಂಡು ಬಂದು ಏನಾಯಿತು ನಿನಗಂತೇಳಿ ಕೇಳುತ್ತೆ ತೋಳ ನಡೆದ ಘಟನೆಯನ್ನು ಹೇಳಿತು ಎಷ್ಟೋ ಹೋತಗಳನ್ನು ಕಂಡಿದ್ದ ನರಿ ನಗುತ್ತಾ ತೋಳ ಆಡಿಗೆ ಅವಾಗದು ಇರುತ್ತಾ ಅದು ಕತ್ತಿ ಹಗ್ಗ ಟೈಪ್ ಇರುತ್ತಾ ಇಲ್ಲ ಅದು ತಪ್ಪಿಸ್ಕೊಳ್ಳೋಕ್ಕೆ ಆ ರೀತಿ ಪ್ಲ್ಯಾನ್ ಮಾಡಿ ಹೇಳೈತೆ ಆದರೆ ತೋಳ ಅದನ್ನು ನಿಜ ಅಂದ್ಕೊಂಡು ಓಡಿ ಬಂದ್ಬಿಡುತ್ತೆ ಆದರೆ ನರಿ ಹೇಳ್ತತಿ ನೀನೇನು ಹುಚ್ಚ ಇದೆಯೇನ ಅಂಥೇಳಿ ಅಯ್ಯೋ ನೀನು ಒಂದು ಹೋತಕ್ಕೆ ಎದುರಿ ಹೋಗುತ್ತಿರುವೆಯಲ್ಲ ಬಾ ನಾನು ಅದನ್ನು ಕೊಂದು ಇಬ್ಬರು ತಿನ್ನೋಣ ಎಂದು ಹೇಳ್ತತಿ ಅವಾಗ ನರಿ ಏನು ಹೇಳುತ್ತೆ ನಿಮಗೆಲ್ಲ ತಲೆ ಕೆಟ್ಟಾಯ್ತಾ ಆಡಿಗೆಲ್ಲ ರಾತ್ರಿ ಆ ರೀತಿ ಇರುತ್ತಾ ಕತ್ತಿ ಬಾಲ ಹಗ್ಗ ಎಲ್ಲ ಇರುತ್ತಾ ನೀ ಎದುರ್ಕೋಬೇಡ ಇಬ್ಬರು ಹೋಗಿ ಅದನ್ನು ಬೇಟಾಡಿ ಊಟ ಮಾಡೋಣಪ್ಪ ಅಂತ ಕರೆಹೋಗ್ತಾರೆ ತೋಳವನ್ನು ಉಪಾಯದಿಂದ ಓಡಿಸಿದನೆಂದು ಹೋತ ಸಂತೋಷಗೊಂಡು ಮತ್ತೆ ಹುಲ್ಲು ಮೇಯುತ್ತಿರುವಾಗ ಎದುರಿಗೆ ನರಿಯೊಂದಿಗೆ ತೋಳ ಬರುತ್ತಿರುವುದನ್ನು ಕಂಡಿತು ಇತ್ತು ಆಡಿಗೆನಾಕೈತಿ ಖುಷಿ ಆಕೈತೆ ಹೇಗೋ ಮಾಡಿ ತೋಳ ಓಡೋದಪ್ಪ ನಾನು ಬಚಾವಾದೆ ಅಂತೇಳಿ ಆಡು ಅಂದ್ಕೊಂಡಿರ್ತೈತಿ ಆದರೆ ಎದುರಿಗೆ ಯಾರು ಬರ್ತಾರ ತೋಳ ಮತ್ತು ನರಿ ಇಬ್ಬರು ಫ್ರೆಂಡ್ಸ್ ಆಗಿ
ಆಡಿನ ಹತ್ರ ಬರ್ತಾ ಇದ್ದಾರೆ. ಈ ಸಲವಂತೂ ಹೋತಕ್ಕೆ ಬಹಳ ಹೆದರಿಕೆ ಆಯಿತು. ಆದರೆ ಓಡಿ ಹೋದರೆ ಪ್ರಾಣಕ್ಕೆ ಸಂಚಕಾರ ಬರುವ ಸಂಭವವಿತ್ತು. ಏನೋನ ಹೇಳಿ ಬಿಲ್ಡಪ್ ಕೊಟ್ಟಿರ್ತೈತಿದ್ದೆ ಈಗ ನನಗೆ ಹಂಗಿದೆ ಹಿಂಗಿದೆ ಅಂತೇಳಿ. ಈಗ ಓಡೋಗ್ಬಿಟ್ರೆ ಒಂಥರ ಶೇಮ್ ಆಗುತ್ತೆ, ಹಾಗಾಗಿ ಇನ್ನೊಂದು ಪ್ಲ್ಯಾನ್ ಮಾಡುತ್ತೆ ಅದು. ಆದ್ದರಿಂದ ಅದು ಈಗಲೂ ಉಪಾಯವಾಗಿ ತಪ್ಪಿಸಿಕೊಳ್ಳಲು ಯೋಚಿಸಿತು. ಇನ್ನೊಂದು ಪ್ಲ್ಯಾನ್ ಮಾಡುತ್ತೆ ನೋಡ್ರಿ ಏನದ ಅಂತ. ನರಿ ಮತ್ತು ತೋಳ ಹತ್ತಿರ ಬಂದ ಕೂಡಲೇ ಹೋತ ಅವುಗಳನ್ನು ಸ್ವಾಗತಿಸಿತು. ಇವರಿಬ್ಬರು ಆಡಿನ ಹತ್ರ ಬಂದ ತಕ್ಷಣ ಹೋತದ ಹತ್ರ ಏನು ಹೇಳ್ತದೆ, ಹಾಂ ಬಂದ್ರೆ ಇನ್ನು ತೋಳ ನರಿ ಬರ್ರಿ ಬರ್ರಿ ಅಂತ ಹೇಳುತ್ತೆ. ನರಿ ಅಣ್ಣ ನೀನು ನಿಜಕ್ಕೂ ಒಳ್ಳೆಯ ಸ್ನೇಹಿತ, ನೀನು ಕೊಟ್ಟ ಮಾತಿನಂತೆ ತೋಳವನ್ನು ಹಿಡಿದು ತಂದೆಯಲ್ಲ. ತೋಳದ ಮಾಂಸ ಎಷ್ಟು ರುಚಿಕರವಾಗಿರುತ್ತೆ ಅಲ್ಲವೇ, ಬಾ ಇಬ್ಬರು ಸೇರಿ ತೋಳವನ್ನು ತಿನ್ನೋಣ ಎಂದಿತ್ತು. ಇದು ಆಡು ಅಂದರೆ ಹೋತ ಏನು ಪ್ಲ್ಯಾನ್ ಮಾಡುತ್ತೆ, ನರಿಗೇನು ಹೇಳ್ತೈತಿ, ತೋಳ ಓಡೋಗಿರುತ್ತೆ ಫಸ್ಟ್, ನರಿ ಅದನ್ನು ಕರ್ಕೊಂಡು ಬಂದಿರ್ತೈತಿ. ಈ ತೋಳ ಏನು ಹೇಳ್ತೈತಿ ನರಿಗೆ, ನೀನು ಎಷ್ಟು ಒಳ್ಳೆ ಫ್ರೆಂಡ್ ಅದಿ, ನನಗೆ ಮಾತು ಕೊಟ್ಟಿದ್ದಿ ನೀನು, ನಾನು ತೋಳನ ಕರ್ಕೊಂಡು ಬರ್ತೀನಿ ನಿನಗೆ ಹುಟ್ಟಕ್ಕಂತ. ಅದೇ ರೀತಿ ಕರ್ಕೊಂಡು ಬಂದೆಲ್ಲ ಥ್ಯಾಂಕ್ಸ್ ಅಂತ ಆಡು ನರಿಗೆ ಹೇಳುತ್ತೆ. ಇದನ್ನು ಕೇಳಿದ ತಡ ತೋಳ ಮಿಂಚಿನಂತೆ ಕಾಡು ಸೇರಿತ್ತು. ಅಯ್ಯೋ ನನಗೆ ನರಿನೂ ಮೋಸ ಮಾಡ್ತಾ ಇದೆ ಅಂತೇಳಿದ ತೋಳ ಏನು ಮಾಡ್ತೈತಿ, ಓಡಿ ಕಾಡಿಗೆ ಹೋಗ್ಬಿಡ್ತೈತಿ. ನರಿನೂ ವಾಪಸ್ ಹೋಗುತ್ತೆ, ಆಡು ಗೆಲ್ತೈತಿ. ಸೊ ನಾವು ಇದರಿಂದ ಉಪಾಯ ಏನಂದರೆ, ನಾವು ಎಷ್ಟೇ ಕಷ್ಟ ಬಂದರೂ ನಮ್ಮ ಅಪ್ಪ ಪ್ರಾಣಕ್ಕೆ ಅಪಾಯ ಇದ್ದರೂ ತಲೆಗೆ ನಾವು ಯೋಚನೆ ಕೊಡಬೇಕು, ತಲೆಗೆ ಶಕ್ತಿ ಕೆಲಸ ಕೊಡಬೇಕು. ಮಕ್ಕಳ ಎದುರುಕೊಂಡು ಗಾಬರಿ ಗಾಬರಿ ಮಾಡ್ಕೋಬಾರ್ದು, ನಿಧಾನಕ್ಕೆ ಯೋಚನೆ ಮಾಡಬೇಕು. ಆ ಕೆಲಸದಿಂದ ಹೇಗೆ ನಾವು ಜಯಶಾಲಿಗಳಾಗಬೇಕು ಅನ್ನೋದನ್ನ ತಿಳ್ಕೋಬೇಕು ಅಷ್ಟೇ. ಓಕೆ, ಯಾರೂ ನೀವು ಎದುರ್ಕೋಬೇಡಿ. ನಿಮ್ಗೆ ಏನಾದರೂ ಭಯ ಆದರೆ ಬಾಯಿ ಬಿಟ್ಟು ಹೇಳಿ, ಯೋಚನೆ ಮಾಡಿ, ಎದುರುಕೊಂಡು ಅದನ್ನಂತ ಕೂಡಬೇಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.